ಚಿಕ್ಕೋಡಿ ಸದಲಗಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ರಮೇಶ್ ಕೊಡುಗೆ ಶೂನ್ಯ ಅವರು ಲೋಕಸಭೆ ಸದಸ್ಯರಿದ್ದಾಗ ಯಾವುದೇ ಕೆಲಸ ಕಾರ್ಯ ಮಾಡಿಲ್ಲ. ಹೀಗಾಗಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗಣೇಶ್ ಹುಕ್ಕೇರಿ ಗೆಲುವು ಖಚಿತ ಎಂದು ಪುರಸಭೆ ಜನಪ್ರಿಯ ಸದಸ್ಯ ಸಾಬೀರ್ ಜಮಾದಾರ ಹೇಳಿದರು. ಕಾಂಗ್ರೆಸ್ ಯುವ ಮುಖಂಡರು ಮತ್ತು ಪುರಸಭೆ ಕ್ರಿಯಾಶೀಲ ಸದಸ್ಯರಾದ ಸಾಬೀರ ಜಮಾದಾರ ಅವರ 38 ಜನ್ಮದಿನದ ಪ್ರಯುಕ್ತ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಹೂಮಾಲೆ ಹಾಕಿ ಜನ್ಮದಿನ ಶುಭಾಶಯ ಕೋರಿದರು. ಚಿಕ್ಕೋಡಿ ನಗರದ ಜನರ ಸಹಕಾರದಿಂದ ಕೆಲಸ ಮಾಡಲು ಸಾಧ್ಯವಾಗಿದೆ. ಮೇ 10ರಂದು ನಡೆಯುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗಣೇಶ್ ಹುಕ್ಕೇರಿ ಆಯ್ಕೆ ಶತಸಿದ್ಧ ಎಂದು ಹೇಳಿದರು. ಬಿಜೆಪಿ ಅಭ್ಯರ್ಥಿ ರಮೇಶ್ ಕತ್ತಿ ಅವರಿಗೆ ಈಗಾಗಲೇ ಸಂಸದರಾಗಿದ್ದ ವೇಳೆಯಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಚಿಕ್ಕೋಡಿ ಕ್ಷೇತ್ರಕ್ಕೆ ಅವರ ಕೊಡುಗೆ ಶೂನ್ಯ. ಹೀಗಾಗಿ ಗಣೇಶ್ ಹುಕ್ಕೇರಿ ಗೆಲುವು ಖಚಿತ ಎಂದು ಹೇಳಿದರು. ಕಳೆದ 15 ವರ್ಷದಿಂದ ಚಿಕ್ಕೋಡಿ ಸದಲಗಾ ಕ್ಷೇತ್ರದಲ್ಲಿ ಪ್ರಕಾಶ್ ಹುಕ್ಕೇರಿ ಮತ್ತು ಗಣೇಶ್ ಹುಕ್ಕೇರಿ ರೈತರಿಗೆ ನೀರಾವರಿ ಯೋಜನೆ, ಗುಣಮಟ್ಟದ ರಸ್ತೆ, ಸಮುದಾಯ ಭವನ, ಹೀಗೆ ಎಲ್ಲ ಸಮುದಾಯದ ಜನರ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ಎಂದರು. ರಮೇಶ್ ಕತ್ತಿ ಬರೋದ್ರೆ ಚುನಾವಣೆ ಭಯಂಕರ ಚುರುಕಾಗೈತಿ. ಕಾಂಗ್ರೆಸ್ ಪಕ್ಷದ ಏನಾಗ್ತೈತೆ ನಿಮ್ಮ ರಿಸಲ್ಟ್ ನಿಮ್ಮ ಪ್ರಕಾರ? ಚಿಕ್ಕೋಡಿ ಸದಲ ಮತಕ್ಷೇತ್ರದ ಜನ ಭಾಳ ಇದಾರೆ, ಅಂದ್ರೆ ಬುದ್ಧಿವಂತದಾರ. ಮತ್ತು ಇಷ್ಟು ಅಭಿವೃದ್ಧಿ ಪ್ರಕಾಶ್ ಹುಕ್ಕೇರಿ ಗಣೇಶ್ ಹುಕ್ಕೇರಿ ಬಂದಾಗ ಇಷ್ಟು ಅಭಿವೃದ್ಧಿ ಕೆಲಸಗಳು ಆಗ್ಯಾವ ಚಿಕ್ಕೋಡಿಯಾಗ. ರೈತರದಾಗಲಿ, ನೀರಾವರಿ ಆಗಲಿ, ಮತ್ತು ಯಾವುದೇ ಸಮಸ್ಯೆ ಆಗಲಿ, ಎಲ್ಲ ಇವ ಸಮಸ್ಯೆ ಬಗೆಹರಿಸಿದವು. ಈಗ ಯಾರೋ ಹೊರಗಿನವ್ರು ಬಂದು ಇಲ್ಲಿ ಸ್ಪರ್ಧೆ ಮಾಡಿದ್ರೆ ಅದಕ್ಕೆ ಜನ ಭಾಳ ಬುದ್ಧಿವಂತರದಾರರು. ಮತ್ತು ಈಗ ನಾವು ಯಾಲಿ ಈಗ ಜನ ನಮ್ಗೆ ಎಲ್ಲಿ ಹೋಗಬೇಕು, ಕೆಲಸ ಯಾವ್ದು ಬೇಕಾದ್ರೆ ನಮ್ಮ ಕೂ ಹುಡಿದ್ರೆ ಮುಂದೆ ಕಾಲಿಟ್ರೆ ಪ್ರಕಾಶ್ ಹುಕ್ಕೇರಿ ಸಾವುಕಾರ ಗಣೇಶನ ಹುಕ್ಕಿ ಅವ್ರು ಎಲ್ಲ ಇದಕ್ಕೆ ಇದಾಗ್ತಾರೆ. ಮತ್ತು ಬೇರೆ ಕ್ಷೇತ್ರದವ್ರು ಇಲ್ಲಿ ಬಂದು ನಿಂತರೆ ನಮ್ಮ ಕ್ಷೇತ್ರದ ಏನು ಕೆಲಸ ಮಾಡೋದವರು? ಮತ್ತು ಒಂದು ಸರಿ ಕೆಲವು 5 ವರ್ಷ ಇಲ್ಲಿ ನೋಡಿದವು ಜನ ಸಂಸದ ಮಾಡಿ ನೋಡಿದಾರೆ ಜನ. 5 ವರ್ಷ ಚಿಕ್ಕೋಡಿಗೆ ಹೇಳಿಲ್ಲ ಯಾವ ಒಂದ್ರ ಕೆಲಸ ತೋರಿಸ್ಲಿ. ಚಿಕ್ಕೋಡಿಯಾಗ 5 ವರ್ಷ ಅವ್ರು ಮಾಡಿದ್ದು ಇದ್ರೆ ನಮ್ಮ ಚಿಕ್ಕೋಡಿ ಸದಲ ಮತಕ್ಷೇತ್ರದಾಗ ಯಾವ ಒಂದಿದ್ರೆ ತೋರಿಸ್ಲಿ ಯಾರು ರೈತರಿಗೆ ಏನು 5 ವರ್ಷ ಅವ್ರಿಗೆ ಜನ ಅವಕಾಶ ಕೊಟ್ಟಿರಲ್ಲ ಸಂಸದಿದ್ದಾಗ. ಮತ್ತು ಅವಾಗ ಮಾಡಿಲ್ಲ ಅಂದ್ರೆ ಈಗೇನು ಇವರು ಶಾಸಕರದ್ದು ಮಾಡೋದವರು? ಅದಕ್ಕೆ ಈಗ ಹೈಯೆಸ್ಟ್ ಮತದಾನ ಹೈಯೆಸ್ಟ್ ಲೀಡ್ದಿಂದ ಗಣೇಶನ್ನ ಆಯ್ಕೆ ಆಗೋರದಾರು ಸತಸಿದ್ಧ. ಮತ್ತು ರೈತರದ್ದೇನು ಕೆಲಸ ಮಾಡ್ಕೊಂಡು ಬಂದವರು ಇವತ್ತು ನೀರಾವರಿ ಆಗಿದೆ ಎಲ್ಲ ಇವತ್ತು ರೈತರಿಗೆ ನೀರಾವರಿ ಆಗಿದ್ದಾರೆ. ಇವತ್ತು ಫುಲ್ ಜನ ಬೆಂಬಲ ಐತಿ. ಮತ್ತು ರಾಜ್ಯದಾಗೂ 150 ಸ್ಥಾನ ಬರ್ತಾವೆ ಕಾಂಗ್ರೆಸ್ ಸರ್ಕಾರ ಆಗ್ತೈತಿ. ಮತ್ತು ಸಾವುಕಾರ ಗಣೇಶನ ಭರ್ಪೂರ್ ಫಂಡ್ ತಂದು ಚಿಕ್ಕೋಡಿಯಾಗ ಅಭಿವೃದ್ಧಿ ಕೆಲಸ ಮಾಡ್ತಾರೆ. ಮತ್ತು ಚಿಕ್ಕೋಡಿ ಜಿಲ್ಲಾನೂ ಆಗಿ ಘೋಷಣೆ ಮಾಡ್ತಾರೆ.